सड़क सर कूदकोली आय್ कूदकोली ಇಲ್ಲ ನಾನು ಒಂದು ಹೇಳ್ತೇನೆ ಸಡಕ್ ಸರ್ ಇಲ್ಲಿ ಚರ್ಚೆ ಬೇಡ ಲಾಸ್ಟ್ ಟೈಮ್ ನಾಗೇಶ್ ಎಜುಕೇಶನ್ ಇದ್ದಾಗ ಕ್ಲಾಸ್ ರೂಮ್ ಕೊಟ್ಟಿದ್ದಾರೆ ಇಲ್ಲ ಅಂತ ಅಲ್ಲ ಅದಕ್ಕಿಂತ ಜಾಸ್ತಿನೂ ಕೊಡುವ ಹಾಗೆ ಮಾಡಿ ನಮ್ಮ ಕ್ಷೇತ್ರ ಕೊಟ್ಟಿಲ್ವಲ್ಲ ನಿಮಗೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆಮೇಲೆ ಸಭಾಧ್ಯಕ್ಷರೇ ಅದಕ್ಕಿಂತ ಜಾಸ್ತಿ ಕೊಡುವ ಹಾಗೆ ಮಾಡಿ ಸಲ ಸಡಕ್ ಸರ್ ಕೂತ್ಕೊಳ್ಳಿ ನಾನು ಪ್ರಶ್ನೋತ್ತರ ಇದು ಮಾನ್ಯ ಅಧ್ಯಕ್ಷರೇ ಸಡಕ್ ಸರ್ ಪ್ರಶ್ನೋತ್ತರ ಮಾತಾಡಬೇಡಿ ನೀವೆಲ್ಲ ಸೀನಿಯರ್ ಮೆಂಬರ್ಸ್ ಸಭಾಧ್ಯಕ್ಷರೇ ಪೂರಕವಾಗಿ ಮಾನ್ಯ ಅಧ್ಯಕ್ಷರೇ ಹೋದ್ಸತಿ ಕ್ಷರಕ್ಷರ ಏನು ನಾಟಕ ಅಲೋ ಇದೇನು ಇದು ಯಕ್ಷಗಾನ ಇಲ್ಲಿ ಕೂತ್ಕೊಂಡು ಅಲ್ಲಲ್ಲಿ ಮಾತಾಡ್ಲಿಕ್ಕೆ ನೀವು ಹೇಳ್ತಾರಲ್ಲ ಅಧ್ಯಕ್ಷರೇ ಮಂತ್ರಿ ನಿಂತಿದ್ದಾರೆ ಮತ್ತೆ ಕೂತ್ಕೊಳ್ಳಿ ನೀವು ಮಾನ್ಯ ಅಧ್ಯಕ್ಷರೇ ಹೆಚ್ಚು ರೂಮನ್ನ ಕೊಟ್ಟಿರ್ತಕ್ಕಂಥದ್ದು ಒಪ್ಕೊಳ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಬಜೆಟ್ ಅಲೋಕೇಶನ್ ಕೂಡ ಕಮ್ಮಿ ಮಾಡಿದ್ರು ಅದನ್ನ ನಾವೀಗ ತೀರಿಸಿಕೊಂಡು ಮುಂದಿನ ವರ್ಷಕ್ಕೆ ಹೆಚ್ಚು ಅನುದಾನವನ್ನ ನರೇಂದ್ರ ಸ್ವಾಮಿ ಅವರಾಗ್ಲಿ ಯಾರ್ಯಾರು ಶಾಸಕರು ಕೇಳಿದಾರ ನಾವು ಮಾಹಿತಿಯನ್ನು ತಗೊಂಡಿದ್ದೀವಿ ಆ ಅನುಗುಣವಾಗಿ ಯಾವ ರೀತಿ ನಾವು ನೋಡಬೇಕು ನಾಳೆ ಬಜೆಟ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸೆಂಟ್ ಮಾಡ್ತಾರೆ ಯಾಕೆಂದ್ರೆ ಹಳೆದು ನಾವು ಬಾಕಿ ಕೊಡೋದಲ್ಲದೆ ಯಾಕೆಂದ್ರೆ ಯಾವ್ದು ಹಳೆದು ನಾನು ಬಾಕಿ ಉಳಿಸ್ಕೊಳ್ಳಿಲ್ಲ ಎಲ್ಲದನ್ನೂ ಕೂಡ ನೀವು ಮಾಡಿ ಅಂತೇಳಿ ಹೇಳಿದ್ವಿ ಅದ್ರ ಜೊತೆಗೆ ಹೆಚ್ಚು ಹಣವನ್ನು ಅಲ್ಲೂ ಕೊಟ್ಟು ಈಗ ಮುಂದಿನ ಏನು ವರ್ಷ ಬರ್ತದೆ ಈಗ ಬಜೆಟ್ ಬರ್ತದೆ ಅದರಲ್ಲಿ ನಾನು ಅವರು ನನ್ನ ಇಲಾಖೆಯಲ್ಲಿ ಹೆಚ್ಚು ದುರಸ್ಥಿತಿ ಮತ್ತು ಕೊಠಡ ಅವಶ್ಯಕತೆ ಇರತಕ್ಕಂಥದ್ದು ಇದೆ ಅದನ್ನು ನೋಡಬೇಕಾಗ್ತದೆ ಮತ್ತೆ ನಾನು ಮತ್ತೆ ಉಚ್ಚರಿಸಬೇಕಾಗ್ತದೆ ಏನು ಕೆಪಿಎಸ್ ಶಾಲೆಯನ್ನು ಅನುದಾನ ಕೇಳಿದ್ದಾರೆ ಕೆಪಿಎಸ್ ಶಾಲೆಯನ್ನು ಕೂಡ ಹೇಳಿದ್ದಾರೆ ಅವರಿಗೆ ಬಹಳ ಹಿಂದುಳಿದ ಒಂದು ತಾಲೂಕು ಅಂತ ಏನು ಹೇಳಿದ್ದಾರೆ ಅಲ್ಲಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ.